ವೀಕ್ಷಕರೆ, ನಮ್ಮ ರಂಗಭೂಮಿ ಯಾರನ್ನು ಬೇಕಾದರೂ ಕೂಡ ತನ್ನಡೆ ಸೆಳೆಯುತ್ತದೆ. ಅಂತಹ ರಂಗಭೂಮಿಯಲ್ಲಿ ಕೆಲಸ ಮಾಡಿ ತಮ್ಮ ಕೊನೆ ಉಸಿರು ಎಳೆದಂತಹ BM ಕೃಷ್ಣೇಗೌಡರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವರ ಒಂದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ವಿಡಿಯೋದ ಕೆಳಗೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಬರುವ ನೋಟಿಫಿಕೇಷನ್ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿಕೊಳ್ಳಿ. BM ಕೃಷ್ಣೇಗೌಡರು ಬೈರಸಂದ್ರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಅವರ ತಂದೆಯೊಂದಿಗೆ ರಂಗಭೂಮಿಗೆ ಕಾಲಿಡ್ತಾರೆ. ಆಶ್ಚರ್ಯ ಎಂದರೆ, ಇವರು TV ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಪ್ರಾರಂಭಿಸುವ ಮೊದಲೇ ಅವರು ಸರಿಸುಮಾರು 100 ನಾಟಕಗಳಲ್ಲಿ ಭಾಗವಹಿಸಿದರು. ಇನ್ನು BM ಕೃಷ್ಣೇಗೌಡರು ತಮ್ಮ ಎಲ್ಲ ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದರಲ್ಲಿಯೂ ಪ್ರಮುಖವಾಗಿ ತಂದೆಯ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಇದರಿಂದಾಗಿ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯೂ ಕೂಡ ಲಭಿಸಿದೆ. BM ಕೃಷ್ಣೇಗೌಡರು ರಂಗಭೂಮಿಯಲ್ಲಿ ಮಾತ್ರವಲ್ಲದೆ ಒಬ್ಬ ಪ್ರಮುಖ ಆಟಗಾರನಾಗಿ ನೋಡಬಹುದು. ಇವರು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ವಾಲಿಬಾಲ್ ಆಟಗಾರನಾಗಿ ಹೊರಹೊಮ್ಮಿದ್ದರು. BM ಕೃಷ್ಣೇಗೌಡರು ಕರ್ನಾಟಕ ರಾಜ್ಯದ ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ನಾಟಕ ಚಟುವಟಿಕೆಗಳಲ್ಲಿ ನಿರತರಾಗುತ್ತಿದ್ದರು. ಇನ್ನು ಆರ್ ನಾಗೇಶ್, ಶ್ರೀನಿವಾಸ್ ಪ್ರಭು ಮತ್ತು ಡಾಕ್ಟರ್ BV ರಾಜಾರಾಮ್ ಅವರಂತಹ ನಿರ್ದೇಶಕರಲ್ಲಿ ಇವರು ನಟಿಸಿದ್ದಾರೆ. ಇನ್ನು ದುಃಖಕರ ವಿಷಯವು ಏನೆಂದರೆ, 80 ವರ್ಷದ ವಯಸ್ಸಿನಲ್ಲಿ ಒಂದು ತಿಂಗಳು COVID-19 ವೈರಸ್ಗೆ ತುತ್ತಾಗಿ ಆಸ್ಪತ್ರೆಗೆ ಸೇರಿದರು. ರೋಗದಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಮೊದಲು ಅವರು 20 ದಿನಗಳ ಕಾಲ ಆಸ್ಪತ್ರೆಯಲ್ಲಿಯೇ ಇದ್ದರು ಮತ್ತು ಚಿಕಿತ್ಸೆಗೆ ಒಳಗಾದರು. COVID-19 ಚೇತರಿಸಿಕೊಂಡ ನಂತರ ಉಸಿರಾಟದ ತೊಂದರೆ ಹಾಗೂ ಇತರ ಕಾರಣಗಳಿಂದ May 26 ಹೃದಯಾಘಾತದಿಂದ ಇವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಇದಿಷ್ಟು ಇವರ ಬಗ್ಗೆ ಇರುವ ಮಾಹಿತಿ.